ಕಾಂಗ್ರೆಸ್ಸಿನ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ಈಗಾಗಲೇ ನೇಮಕ ಮಾಡಿರ್ತಕ್ಕಂಥದ್ದು ನಮಗೆಲ್ಲ ತಿಳಿದೇ ಇದೆ. ಹಾಗಾಗಿ ಪಕ್ಷದ ಸೂಚನೆಯ ಮೇಲೆ ಯಾವ ತರ ಕೆಲಸವನ್ನು ಜಿಲ್ಲೆಯಲ್ಲಿ ನಿರ್ವಹಿಸಬೇಕು ಅಂತ ಹೇಳಿ ಇತ್ತೀಚೆಗೆ ನಡೆದ ಸಭೆಯಲ್ಲಿ ಒಂದು ನಿರ್ದೇಶನವನ್ನು ನಮಗೆ ಕೊಟ್ಟಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಒಬ್ಬ ಸಂಯೋಜಕರನ್ನ ನಾವು ಸದ್ಯದಲ್ಲೇ ಪಕ್ಷದ ಎಲ್ಲ ಹಿರಿಯ ನಾಯಕರೊಂದಿಗೆ ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರೊಂದಿಗೆ ಸಮಾಲೋಚನೆ ಮಾಡಿ ನೇಮಕ ಮಾಡ್ತಾ ಇದ್ದೇವೆ. ಮತ್ತೆ ಪ್ರತಿ ಮತಗಟ್ಟೆಗೆ 3 ಮಂದಿ ಕೋಆರ್ಡಿನೇಟರ್ಗಳನ್ನ ನೇಮಕ ಮಾಡಬೇಕು ಅಂತ ಹೇಳಿ ಪಕ್ಷ ಇವತ್ತು ಸೂಚನೆಯನ್ನು ಕೊಟ್ಟಿದೆ. ಪ್ರತಿ ಮತಗಟ್ಟೆಗೆ 3 ಮಂದಿ ಕೋಆರ್ಡಿನೇಟರ್ಗಳು ಪಕ್ಷದ ಪ್ರಚಾರ ಸಾಮಗ್ರಿಗಳನ್ನ ಪ್ರತಿ ಮತಗಟ್ಟೆಯಲ್ಲಿರುವ ಮತದಾರರ ಮನೆ ಮನೆಗೆ ತಲುಪಿಸುವ ಕೆಲಸವನ್ನ ಬೂತ್ ಕೋಆರ್ಡಿನೇಟರ್ಗಳು ಬೂತ್ ಮಟ್ಟದ ಪಕ್ಷದ ಸಮಿತಿ ಸದಸ್ಯರೊಂದಿಗೆ ಸೇರಿ ಕೆಲಸ ಮಾಡಬೇಕು ಅಂತ ಹೇಳ್ತಕ್ಕಂಥ ಸೂಚನೆಯನ್ನು ಕೆಪಿಸಿಸಿ ನೀಡಿದೆ. ಜಿಲ್ಲೆಯಲ್ಲಿ 542 ಮತಗಟ್ಟೆಗಳಿದ್ದು 1626 ಬೂತ್ ಕೋಆರ್ಡಿನೇಟರ್ಗಳನ್ನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳ ವಲಯ ಕಾಂಗ್ರೆಸ್ ಅಧ್ಯಕ್ಷರುಗಳ ಒಂದು ಸಹಕಾರದೊಂದಿಗೆ ಸದ್ಯದಲ್ಲೇ ನಾವು ನೇಮಕ ಮಾಡಲಿದ್ದೇವೆ. ಎಷ್ಟು ಸರ್? 1626 ಬೂತ್ ಕೋಆರ್ಡಿನೇಟರ್ಗಳು, ಅದು ವಲಯ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಒಂದು ಸಹಕಾರದೊಂದಿಗೆ ಮುಂದಕ್ಕೆ ಮಾಡಬೇಕಾಗ್ತದೆ. ಯಾಕಂದ್ರೆ ಅವರನ್ನ ನಾವು ಸಹಕಾರ ಕೇಳಿಕೊಂಡು ಕೆಲಸ ಮಾಡಬೇಕಾಗ್ತದೆ. ಪಕ್ಷದ ಕೆಲಸ ನೇರವಾಗಿ ಧುಮುಕಿ ಕೆಲಸ ಮಾಡತಕ್ಕಂಥದ್ದು ಅಲ್ಲ. ಪ್ರಚಾರ ಸಮಿತಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಆ ಕಾರ್ಯಕ್ರಮಗಳನ್ನ ಮತದಾರರ ಮನೆ ಮನೆಗೆ ತಲುಪಿಸತಕ್ಕಂಥ ಜವಾಬ್ದಾರಿ ಕೂಡ ನಮ್ಮ ಮೇಲೆ ಪಕ್ಷ ಇವತ್ತು ನೀಡಿದೆ. ಮತ್ತು 200 ವೋಲ್ಟ್ ಉಚಿತ ವಿದ್ಯುತ್ತನ್ನು ನೀಡತಕ್ಕಂಥ ಗೃಹ ಜ್ಯೋತಿ ಯೋಜನೆ, ಈ ಎರಡೂ ಯೋಜನೆಗಳನ್ನ ಇವತ್ತು ಮನೆ ಮನೆಗೆ ತೆರಳಿ ಮತದಾರರಿಗೆ ನಾವು ಹೇಳಿ ಅವರನ್ನ ಈ ಕಾರ್ಯಕ್ರಮದ ಬಗ್ಗೆ ಖಾತರಿ ಪಡಿಸತಕ್ಕಂಥ ಒಂದು ಅಭಿಯೋಜನೆ ಈ ತಿಂಗಳ 3ನೇ ತಾರೀಕಿನಿಂದ ಆರಂಭ ಆಗ್ತದೆ. ಸುಮಾರು 1 ವಾರಗಳ ಕಾಲ ಪಕ್ಷದ ಎಲ್ಲ ಹಿರಿಯ ನಾಯಕರು, ಆಕಾಂಕ್ಷಿಗಳಿರ್ಬೋದು, ಕೆಪಿಸಿಸಿ ಎಐಸಿಸಿ ಮೆಂಬರ್ಗಳಿರ್ಬೋದು ಅಥವಾ ಜಿಲ್ಲಾ ಕಾಂಗ್ರೆಸ್ನ ಪದಾಧಿಕಾರಿಗಳಿರ್ಬೋದು, ವಿಧಾನ ಪರಿಷತ್ತು, ವಿಧಾನಸಭೆ, ಲೋಕಸಭೆಗೆ ಸ್ಪರ್ಧೆ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳಿರ್ಬೋದು, ಎಲ್ಲರೂ ಸೇರಿಕೊಂಡು 1 ವಾರಗಳ ಕಾಲ ಅಂದ್ರೆ 3ನೇ ತಾರೀಕಿನಿಂದ 1 ವಾರಗಳ ಕಾಲ ಮನೆ ಮನೆಗೆ ಭೇಟಿ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕೆಪಿಸಿಸಿ ಇವತ್ತು ನಮಗೆ ಸೂಚನೆಯನ್ನು ಕೊಡೋದ್ರ ಮೂಲಕ ಜಿಲ್ಲಾ ಕಾಂಗ್ರೆಸ್ನಿಂದ ಆ ಕಾರ್ಯಕ್ರಮವನ್ನು ಈ ಮಧ್ಯಾಹ್ನ ನಂತರ ನಮ್ಮ ಅಧ್ಯಕ್ಷರು ಬರ್ತಾ ಇದ್ದಾರೆ, ಅವರೊಟ್ಟಿಗೆ ಸಮಾಲೋಚನೆ ಮಾಡಿಕೊಂಡು ಆ ಕಾರ್ಯಕ್ರಮವನ್ನು ಜಿಲ್ಲೆಯಲ್ಲಿ ಹೇಗೆ ನಡೆಸಬೇಕು ಅಂತ ಹೇಳೋದ್ರ ಬಗ್ಗೆ ಕೂಡ ಚರ್ಚೆ ಮಾಡ್ತಾ ಇದ್ದೇವೆ. ಮತ್ತೆ 1 ತಿಂಗಳ ಕಾಲ ಈ ಕಾರ್ಯಕ್ರಮ ಮುಂದುವರಿತು. ಎಲ್ಲ ಮನೆ ಮನೆಗೆ ನಾವು ತೆರಳಲೇಬೇಕು, ಆ ತರದ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳ್ತಕ್ಕಂಥದ್ದನ್ನ ಪಕ್ಷ ನಮಗೆ ಸೂಚನೆಯನ್ನು ಕೊಟ್ಟಿದೆ. ಪ್ರತಿ ಗ್ರಾಮ ಮಟ್ಟದಲ್ಲಿ ಮತ್ತು ನಗರಗಳ ವಾರ್ಡ್ ಮಟ್ಟದಲ್ಲಿ ಕನಿಷ್ಠ 2 ಪ್ರಚಾರ ಸಭೆಗಳನ್ನು ನಡೆಸಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಪ್ರತಿ ಗ್ರಾಮ ಪಂಚಾಯಿತಿಯ ವಲಯ ಮಟ್ಟದಲ್ಲಿ ಪ್ರತಿ ವಾರ್ಡಲ್ಲಿ 2 ಸಭೆಗಳನ್ನ, ಪ್ರಚಾರ ಸಭೆಗಳನ್ನ ನಡೆಸಬೇಕು ಅಂತ ಇವತ್ತು ಸೂಚನೆಯನ್ನು ನಮಗೆ ಕೊಟ್ಟಿದ್ದಾರೆ. ಬಿಜೆಪಿ ಸರ್ಕಾರದ ಭ್ರಷ್ಟಾಚಾರ ಮತ್ತು ಅವರ ಕಾರ್ಯವೈಖರಿಗಳ ಬಗ್ಗೆ ಪಕ್ಷ ಏನು ಹಸ್ತಪ್ರತಿಯನ್ನು ಹೊರಡಿಸುತ್ತದೆ ಅದನ್ನ ಮನೆ ಮನೆಗೆ ತಲುಪಿಸತಕ್ಕಂಥ ಕೆಲಸವನ್ನ ಒಂದು ಆಂದೋಲನದ ರೂಪದಲ್ಲಿ ನಾವು ಕಾರ್ಯಕ್ರಮವನ್ನ ಮುಂದಕ್ಕೆ ಮಾಡ್ತಾ ಇದ್ದೇವೆ. ಸಾಕಷ್ಟು ಮಂದಿ ಇದ್ದಾರೆ, ಅವರು ಯಾವುದೇ ಪಕ್ಷಕ್ಕೆ ಸೇರ್ಪಡೆಗೊಂಡಿರುವುದಿಲ್ಲ. ಅಂತವರ ಮನೆಗೆ ಭೇಟಿ ಕೊಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಸಹಕಾರವನ್ನು ನೀಡಿ, ನಮಗೆ ಬೆಂಬಲವನ್ನು ನೀಡಿ ಅಂತೇಳಿ ಆ ತರ ಪಕ್ಷಕ್ಕೆ ಬರಮಾಡಿಕೊಳ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕೂಡ ಈ ಪ್ರಚಾರ ಸಮಿತಿಯ ಮೂಲಕ, ಸ್ಥಳೀಯ ವಲಯ ಕಾಂಗ್ರೆಸ್ ಮತ್ತು ಬ್ಲಾಕ್ ಕಾಂಗ್ರೆಸ್ ಮೂಲಕ ಈ ಕೆಲಸವನ್ನು ಕೂಡ ಮುಂದಕ್ಕೆ ನಾವು ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೇವೆ. ಮತ್ತು 1 ತಿಂಗಳ ಕಾಲ ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ ಅನ್ನು ಕಲ್ಪಿಸತಕ್ಕಂಥ ಒಂದು ಕೆಲಸ, ಅಂದ್ರೆ ಗ್ರಹ ಸೌಕೆ ಮತ್ತು ಈ ವಿದ್ಯುತ್ ಅನ್ನು ಏನು 200 ವೋಲ್ಟ್ಸ್ ಕೊಡ್ತೇವೆ, 200 ವೋಲ್ಟ್ ಉಚಿತ ವಿದ್ಯುತ್ ಅನ್ನು ಕೊಡ್ತಾ ಇದ್ದೇವೆ. ಅದರ ಬಗ್ಗೆ ಮತದಾರರಿಗೆ ಖಾತ್ರಿ ಆಗಬೇಕು ಪಕ್ಷ ಇದನ್ನ ಮಾಡ್ತದೆ ಅಂತ, ಆ ಮಾಡ್ತದೆ ಅಂತಕ್ಕಂಥ ಖಾತರಿಯನ್ನು ಉಂಟು ಮಾಡತಕ್ಕಂಥ ರೀತಿಯಲ್ಲಿ ನಾವು ಪ್ರತಿ ಮನೆ ಮನೆಗೆ ತೆರಳಿ ಆ ಒಂದು ಗ್ಯಾರಂಟಿ ಕಾರ್ಡ್ ಅನ್ನು ವಿತರಣೆ ಮಾಡತಕ್ಕಂಥ ಕಾರ್ಯಕ್ರಮವನ್ನು ಕೂಡ
ಇವತ್ತು ಆಯೋಜನೆ ಮಾಡಿಕೊಂಡಿದ್ದೇವೆ, ಅದನ್ನ ಮುಂದಕ್ಕೆ ನಾವು ಮಾಡುವುದಿದ್ದೇವೆ. ಮತ್ತೆ ಪ್ರತಿ 50 ಮನೆ ಮನೆಗೆ ಭೇಟಿ ಕೊಟ್ಟೇವೆ. ಕಾಂಗ್ರೆಸ್ ಪಕ್ಷದ ಬೂತ್ ಮಟ್ಟದಲ್ಲಿ ಆಗಿರಲಿ, ವಲಯ ಮಟ್ಟದಲ್ಲಿ ಆಗಿರಲಿ, ಬ್ಲಾಕ್ ಮಟ್ಟದಲ್ಲಿ ಆಗಿರಲಿ, ಕಾಂಗ್ರೆಸ್ನ 50 ಸದಸ್ಯರ ತಂಡ ಒಟ್ಟಾಗಿ ಮನೆ ಮನೆಗೆ ಭೇಟಿ ಕೊಟ್ಟು ಪಕ್ಷ ಕೇಂದ್ರದಲ್ಲಿ ಇದ್ದಾಗ, ಹಿಂದೆ ಸಿದ್ದರಾಮಯ್ಯ ಸರ್ಕಾರ ರಾಜ್ಯದಲ್ಲಿ ಇದ್ದಾಗ, ಜನಸಾಮಾನ್ಯರಿಗೆ ಮಾಡಿರ್ತಕ್ಕಂತಹ ಪ್ರಗತಿಪರ ಕೆಲಸ ಕಾರ್ಯಗಳೇನಿದ್ದಾವೆ ಅವುಗಳನ್ನ ಜನತೆಗೆ ಮನಮುಟ್ಟುವಾಗಿ ಹೇಳ್ತಕ್ಕಂತ ಒಂದು ಕಾರ್ಯಕ್ರಮವನ್ನ ಸದ್ಯದಲ್ಲೇ ನಾವು ಕೂಡ ಅದನ್ನು ಮಾಡ್ತಾ ಇದ್ದೇವೆ.